ಕಬ್ಬಿನ ಹಾಲು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಕಬ್ಬು ತಿನ್ನೋದಕ್ಕೆ ರಸಭರಿತ, ಕಬ್ಬಿನ ಹಾಲು ಕುಡಿಯೋದಕ್ಕೆ ರುಚಿಕರ, ಬಾಯಿ ತುಂಬ ಸಿಹಿಯ ಜೊತೆ ಹೊಸ ರುಚಿಯನ್ನ ಸವಿಯದೇ ಇರುವವರುಂಟೆ. ಜೊತೆಗೆ ಕಬ್ಬಿನ ಹಾಲು ಸೇವನೆಯಿಂದ ಆರೋಗ್ಯ ಪ್ರಯೋಜನಗಳು ಕೂಡ ಸಾಕಷ್ಟಿದೆ. ಯಾವ ರೀತಿಯಾಗಿ ಆರೋಗ್ಯವನ್ನ ಸುಧಾರಿಸುತ್ತೆ ಕಬ್ಬಿನ ಹಾಲು ಅನ್ನೋದನ್ನ ಇಂದಿನ ಈ ಹೆಲ್ತ್ ವಿಡಿಯೋದಲ್ಲಿ ನೋಡೋಣ. ಕಬ್ಬಿನ ಹಾಲು ಶಕ್ತಿಯ ಮೂಲ. ಬಿಸಿಲಿನ ಬೇಗೆಯಲ್ಲಿ ತಣ್ಣಗಿನ ಕಬ್ಬಿನ ರಸ ದೇಹಕ್ಕೆ ಶಕ್ತಿಯನ್ನ ತುಂಬುತ್ತೆ, ನಿರ್ಜಲೀಕರಣದಿಂದ ನಿಮ್ಮನ್ನ ರಕ್ಷಿಸುತ್ತೆ. ಹೀಗಾಗಿ ಕಬ್ಬಿನ ಹಾಲು ಕುಡಿಯೋದು ಎಷ್ಟು ಸಿಹಿಯೋ ಅಷ್ಟೇ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಹೊಂದಿದೆ. ಇನ್ನು ಕಬ್ಬಿನ ರಸ ಪೌಷ್ಟಿಕ ಗುಣಗಳನ್ನು ಹೊಂದಿರೋದ್ರಿಂದ ಕಾಮಾಲೆಯಂತಹ ಯಕೃತ್ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಅತ್ಯುತ್ತಮ ಮಾರ್ಗ ಅಂತ ಹೇಳಬಹುದು. ಇನ್ನು ಕಬ್ಬಿನ ಹಾಲಿನ ಸೇವನೆ ಮೂತ್ರಪಿಂಡದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಜೊತೆಗೆ ಕಬ್ಬಿನ ರಸ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಸಿಯಂ, ಕಬ್ಬಿಣ ಮತ್ತು ಮ್ಯಾಂಗನೀಸ್ನಿಂದ ಹೇರಳವಾಗಿರುವಂತಹ ಕಣಗಳು ಕ್ಯಾನ್ಸರ್ ಕಣಗಳನ್ನು ತೊಡೆದು ಹಾಕಲು ಸಹಕರಿಸುತ್ತೆ. ದೇಹ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಸ್ತನ ಕ್ಯಾನ್ಸರ್ ಕಾಯಿಲೆಯ ವಿರುದ್ಧವೂ ಕೂಡ ಹೋರಾಡುವ ಗುಣಗಳು ಕಬ್ಬಿನ ಹಾಲಿನಲ್ಲಿದೆ. ಜೊತೆಗೆ ಪೊಟ್ಯಾಸಿಯಂನಿಂದ ಸಮೃದ್ಧವಾಗಿರುವಂತಹ ಕಬ್ಬಿನ ಹಾಲಿನಿಂದ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸಿಕೊಳ್ಳಬಹುದು. ಜೀರ್ಣಕಾರಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಕಬ್ಬಿನ ರಸವನ್ನ ಸೇವಿಸಬಹುದು. ಇದು ಜೀರ್ಣಕಾರಿ ರಸವನ್ನ ಸ್ರವಿಸುವ ಪ್ರಕ್ರಿಯೆಯನ್ನ ಹೆಚ್ಚಿಸುತ್ತಂತೆ. ಸೊ ಹೀಗಾಗಿ ಯಾರೆಲ್ಲ ಕಬ್ಬಿನ ಹಾಲನ್ನ ಸೇವಿಸೋದಿಲ್ಲ ಅಥವಾ ಕಬ್ಬಿನ ಹಾಲಿನಲ್ಲಿ ಏನಿದೆ ಅನ್ನೋದನ್ನ ತಿಳಿದಿರೋದಿಲ್ಲ ಅಂಥವರೆಲ್ಲರೂ ಕೂಡ ಪ್ರತಿದಿನ ಒಂದು ಗ್ಲಾಸ್ ಅಥವಾ ವಾರಕ್ಕೆ 3 ಸಾರಿ ಅಥವಾ 4 ಬಾರಿಯಾದರೂ ಕಬ್ಬಿನ ಹಾಲನ್ನು ಸೇವಿಸ್ತಾ ಬನ್ನಿ. ಸಾಕಷ್ಟು ರೀತಿಯಾದಂತಹ ಆರೋಗ್ಯ ಲಾಭಗಳನ್ನು ಪಡೆದುಕೊಳ್ಳಬಹುದು. ಇಂತಹ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ.